ಮಾನವನ ಜೀವನದಲ್ಲಿ ಬರುವ ಎಲ್ಲ ಖುಷಿ ಮತ್ತು ದುಃಖಕ್ಕೆ ನೇರವಾದ ಕಾರಣ ಆತನ ಜಾತಕದಲ್ಲಿರುವ ದೋಷ ಮತ್ತು ಸಮಸ್ಯೆಗಳಾಗಿರುತ್ತವೆ ಅನ್ನುವುದು ಆಗಿದೆ. ಜಾತಕದಲ್ಲಿರುವ ದೋಷಗಳ ಕಾರಣ ಮಾನವ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಯನ್ನು ಅನುಭವಿಸುತ್ತಾನೆ ಎಂದು ಹೇಳಬಹುದು. ಈಗ ವಿಷಯಕ್ಕೆ ಬರುವುದಾದರೆ, ಬರೋಬ್ಬರಿ 243 ವರ್ಷಗಳ ಮಹಾಸಂಯೋಗದಿಂದ ನಭೂಭೂಮಂಡಲದಲ್ಲಿ ಅನೇಕ ಬದಲಾವಣೆಗಳು ಆಗಿದ್ದು, ಈ 4 ರಾಶಿಯವರಿಗೆ ಡಿಸೆಂಬರ್ 20ನೇ ತಾರೀಕಿನಿಂದ ಮಹಾಯೋಗ ಆರಂಭ ಆಗಿದೆ ಎಂದು ಹೇಳುತ್ತಿದೆ ಜ್ಯೋತಿಷ್ಯ ಶಾಸ್ತ್ರ. ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಇವರ ಮೇಲೆ ಇರಲಿದೆ. ಆ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಒಂದು ಲೈಕ್ ಕೊಡಿ, ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ, ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ಮೊದಲನೆಯದಾಗಿ ವೃಶ್ಚಿಕ ರಾಶಿ. ಈ ರಾಶಿಯವರು ಜೀವನದಲ್ಲಿ ಹಲವು ವರ್ಷಗಳಿಂದ ನೋವುಗಳನ್ನು ಅನುಭವಿಸಿಕೊಂಡು ಬಂದವರು ಆಗಿದ್ದಾರೆ. ಡಿಸೆಂಬರ್ 20ರಿಂದ ಈ ರಾಶಿಯವರ ಜೀವನದಲ್ಲಿ ಹೊಸ ಬೆಳಕು ಮೂಡಲಿದ್ದು, ಈ ರಾಶಿಯವರು ಹೊಸ ಬದುಕನ್ನು ಆರಂಭ ಮಾಡಲಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲ್ಲ. ಹೊಸ ವರ್ಷದಿಂದ ಈ ರಾಶಿಯವರ ಜಾತಕದಲ್ಲಿದ್ದ ಅನೇಕ ದೋಷಗಳು ನಿವಾರಣೆ ಆಗಲಿದ್ದು, ಈ ರಾಶಿಯವರು ಮುಂದಿನ ದಿನಗಳಲ್ಲಿ ಮಾಡುವ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪಾರವಾದ ಲಾಭವನ್ನು ಗಳಿಸಲಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲ್ಲ. ಎರಡನೆಯದಾಗಿ ಕಟಕ ರಾಶಿ. ಈ ರಾಶಿಯವರಿಗೂ ಕೂಡ ಈ ಮಹಾಸಂಯೋಗ ಆರಂಭವಾಗಿದ್ದು, ಈ ರಾಶಿಯವರು ಡಿಸೆಂಬರ್ 20ರಿಂದ 2021 ವರ್ಷ ಪೂರ್ತಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಯಶಸ್ಸು ಸಾಧಿಸಲಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲ್ಲ. ಆರೋಗ್ಯದ ಸಮಸ್ಯೆಯನ್ನು ಎದುರಿಸುತ್ತಿರುವವರು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಲಿದ್ದಾರೆ ಎಂದು ಹೇಳಬಹುದು. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣಲಿದ್ದಾರೆ ಮತ್ತು ನಿರುದ್ಯೋಗಿಗಳಿಗೆ ಆದಷ್ಟು ಬೇಗ ಶುಭ ಸುದ್ದಿ ಇದೆ ಎಂದು ಹೇಳಬಹುದು. ಕೊಟ್ಟ ಸಾಲ ಆದಷ್ಟು ಬೇಗ ಮರುಪಾವತಿ ಆಗಲಿದ್ದು, ನೀವು ಕೂಡ ಕೆಲವು ಸಾಲಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಎಂದು ಹೇಳಿದರೆ ತಪ್ಪಾಗಲ್ಲ. ಮೂರನೆಯದಾಗಿ ಧನುರಾಶಿ. ಈ ರಾಶಿಯವರು ಹಲವು ವರ್ಷಗಳಿಂದ ಮಾಡುವ ವೃತ್ತಿ ಮತ್ತು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿದವರು ಆಗಿದ್ದಾರೆ. ಆದರೆ ಇನ್ನು ಮುಂದೆ ಈ ರಾಶಿಯವರ ಜೀವನದಲ್ಲಿ ಲಾಭ ಅನ್ನುವುದು ಹುಡುಕಿಕೊಂಡು ಬರಲಿದ್ದು, ಆದಷ್ಟು ಬೇಗ ಈ ರಾಶಿಯವರಿಗೆ ಶ್ರೀಮಂತರಾಗುವ ಯೋಗವಿದೆ ಎಂದು ಹೇಳಬಹುದು. ಹಲವು ಜವಾಬ್ದಾರಿಗಳನ್ನು ನೀವು ಯಶಸ್ವಿಯಾಗಿ ನಿಭಾಯಿಸುವಿರಿ ಎಂದು ಹೇಳುತ್ತಾರೆ ಜ್ಯೋತಿಷ್ಯ ಶಾಸ್ತ್ರ. ಹಣವನ್ನು ನೀವು ಹೂಡಿಕೆ ಮಾಡಲಿದ್ದು ಒಳ್ಳೆಯ ಲಾಭ ನಿಮ್ಮದಾಗಲಿದೆ. ಚಿನ್ನವನ್ನು ಮತ್ತು ಆಸ್ತಿಯನ್ನು ನೀವು ಮುಂದಿನ ದಿನಗಳಲ್ಲಿ ಖರೀದಿ ಮಾಡಲಿದ್ದೀರಿ. ಕೊನೆಯದಾಗಿ ಮೀನರಾಶಿ. ಈ ರಾಜಕೀಯ ವ್ಯಕ್ತಿಗಳಿಗೆ ಈ ಮಹಾಸಂಯೋಗದಿಂದ ಅಪಾರವಾದ ಲಾಭ ಸಿಕ್ಕಿದೆ ಎಂದು ಹೇಳಬಹುದು. ಜನರ ಆಶೀರ್ವಾದ ಇವರಿಗೆ ಸಿಗಲಿದ್ದು ರಾಜಕೀಯದಲ್ಲಿ ಲಾಭವನ್ನು ಗಳಿಸಲಿದ್ದಾರೆ ಹೇಳುತ್ತದೆ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಕಷ್ಟಕ್ಕೆ ಸರಿಯಾದ ಫಲ ಸಿಗಲಿದೆ ಮತ್ತು ದೂರ ಪ್ರಯಾಣ ನಿಮಗೆ ಅಪಾರವಾದ ಲಾಭವನ್ನು ತಂದುಕೊಡಲಿದೆ. ವಿವಿಧ ಮೂಲಗಳಿಂದ ನಿಮಗೆ ಆದಾಯ ಅರಿದು ಬರಲಿದೆ ಮತ್ತು ಆದಷ್ಟು ಬೇಗ ನೀವು ಹೊಸ ವಾಹನವನ್ನು ಖರೀದಿ ಮಾಡಲಿದ್ದೀರಿ. ಸಂಸಾರದಲ್ಲಿ ಸುಖ ಅನ್ನುವುದು ನೆಲೆಸಲಿದೆ ಮತ್ತು ಆದಷ್ಟು ಬೇಗ ಮನೆಗೆ ಹೊಸ ವ್ಯಕ್ತಿಯ ಪ್ರವೇಶ ಕೂಡ ಆಗಲಿದೆ. ಈ ಎಲ್ಲ ರಾಶಿಯವರಿಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ 2021 ವರ್ಷ ಪೂರ್ತಿ ಇರಲಿದೆ. ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಶ್ರೀ ವೆಂಕಟೇಶ್ವರ ಸ್ವಾಮಿ ಎಂದು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.